ಫೆಬ್ರವರಿ ಬಜೆಟ್ ಆದ್ಮೇಲೆ ಐದನ್ನು ಕೂಡ ಮಾಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ಮಾಡಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಇದೆಲ್ಲ ಸರ್ಕಾರ ಚಿಂತನೆಯಲ್ಲಿ ಇದೆ, ಅದು ಮಾಡ್ತೇವೆ. ಈಗ ಒಂದು ನಿಮಿಷ ಶಿವಲಿಂಗೇಗೌಡರು, ಒಂದೇ ನಿಮಿಷ. ಈಗ ನಾಗರಾಜ್ ಅವರು, ನಿಮಗೆ ಈ ನಮ್ಮ ನಗರಸಭೆಗಳೆಲ್ಲ ನಿಮಗೆ ಬರುತ್ತೋ ಬಸವರಾಜ್ ಅವರಿಗೆ ಬರುತ್ತೋ? ಒಟ್ಟು ನಿಮಗೆ ಬರುತ್ತೆ ಹೌದಲ್ಲೋ? ಈಗ ಒಂದು ಚೇಂಜ್ ಆಫ್ ವರ್ಕ್ ಒಂದು ಎಲ್ಲ ಕಳಿಸಿದ್ರೆ ಯಾವಾಗ ಮಾಡಿದ್ರಿ? ಮೀಟಿಂಗ್ ಸೆಕ್ರೆಟರಿ ಜೊತೆಯಲ್ಲಿ ಮಾಡಿದ್ದೇವೆ. ಅಲ್ಲ, ಎಷ್ಟೆಷ್ಟು ವರ್ಷ ಬೇಕಾಗುತ್ತೆ ನಿಮ್ಮ ಇಲಾಖೆ ಅಧಿಕಾರಿಗಳಿಗೆ? ಅಂತ ನಮಗೆ ಬಂದಿರೋದು ಈಗಲೇ. ಅದು ಅಂದ್ರೆ ಏನಾಗಿದೆ ನಿಮಗೆ ನೋಡ್ರಿ, ನಿಮಗೆ ಕಳಿಸೋದಿಲ್ಲ. ಇಡೀ ರಾಜ್ಯದಲ್ಲಿ ಚೇಂಜ್ ಆಫ್ ವರ್ಕ್ ಇಂದ ಫೈಲ್ ಏನಿದೆ ಒಂದೇ ಫೈಲ್ ಮಾಡಿ ಇಟ್ಕೊಂಡು ವರ್ಷ ಎರಡು ವರ್ಷ ಮೂರು ಎರಡು ವರ್ಷಗಟ್ಟಲೆ ನಿಲ್ಸಿಟ್ಟಿದ್ದಾರೆ. ನಾನು ಕರೆದು ಮಾತಾಡಿ ಎಂಟು ದಿನ ಕಳಿಸ್ತೀನಿ ಸಪರೇಟ್ ಫೈಲ್ ಮಾಡಿ ಅಂತಂದ್ರು. ಸಪರೇಟ್ ಫೈಲು ಇಲ್ಲ, ಒಟ್ಟು ಫೈಲು ಇಲ್ಲ. ನಿಮ್ ಏನ್ ಇಲಾಖೆಯಲ್ಲಿ ಏನ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ರಿ. ಚೇಂಜ್ ಆಫ್ ವರ್ಕ್ ಈಗ ನಗರ ವರ್ಷ ಎಷ್ಟೆಷ್ಟು ವರ್ಷದಿಂದ ಪೆಂಡಿಂಗು? ಇಲ್ಲ, ವರ್ಷಗಳಿಂದ ಏನು ಪೆಂಡಿಂಗ್ ಇಲ್ಲ. ನಂದೇ ಇದೆಯಲ್ರಿ, ಉದಾಹರಣೆ ಹೇಳ್ತಿದ್ದೀನಿ ನಾನು, ಇಲ್ಲ ಅಂದ್ರೆ ಯಾಕೆ ಹೇಳ್ತೀನಿ? ಎಲ್ಲರಿಗೂ ಹೇಳಿದ ಮೇಲೂ ಇನ್ನೂ ಆಗ್ತಿಲ್ಲಪ್ಪ. ಎಲ್ಲಿ ನಾನು ಮಾತಾಡಿಸಿದ್ರೆ ಜಾಸ್ತಿ ಆಗುತ್ತೆ ಅದು. ಶಿವಲಿಂಗೇಗೌಡರು ಹೇಳ್ರಿ ಏನು ಅಂತ. ನಿಮ್ಮ ಅಧಿಕಾರಿಗಳು ಕರೆದು ಮಾತಾಡಿದೀನಿ ನಾನು. ಸಚಿವರೇ ಸಚಿವರೇ, ಜವಾಬ್ದಾರಿ ಬೇಡೇನೋ ಅಣ್ಣ, ಒಂದ್ ನಿಮಿಷ. ಈಗ ಅಲ್ಲಿ ಏನಾಗಿದೆ, ಒಂದು ಕಾಮಗಾರಿನ ತಗೊಂಡಿರ್ತೀವಿ, ಆ ಕಾಮಗಾರಿ ಸ್ಲಮ್ ಬೋರ್ಡ್ ಅಲ್ಲಿ ಬಂದ್ಬಿಡುತ್ತೆ, ಸ್ಲಮ್ ಬೋರ್ಡ್ ಅಲ್ಲಿ ಬಂದ್ಬಿಡುತ್ತೆ. ಆ ಕಾಮಗಾರಿ ಬದಲಾವಣೆಗೆ ನಾವು ಒಂದು ವರ್ಷಗಟ್ಟಲೆ ನಾವು ಎಲ್ಲನೂ ಇನ್ಸ್ಪೆಕ್ಟ್ ಮಾಡಿಸಿ ಎಲ್ಲನೂ ಮಾಡಿ ಕಳಿಸ್ಕೊಟ್ರು, ನಿಮ್ಮ ಇಲಾಖೆಯಿಂದ ಆ ಕಾಮಗಾರಿಯ ಬದಲಿ ಕಾಮಗಾರಿ ಕೊಡ್ತಕ್ಕಂಥದ್ದಕ್ಕೆ ಒಂದು ವರ್ಷ ಎರಡು ವರ್ಷ ಟೈಮ್ ತಗೊಂಡ್ರೆ ನಾವೇನ್ ಮಾಡೋದು? ನೀವು ಎಷ್ಟು ಸಲ ನಾಗರಾಜ್ ಅವರು, ಒಂದೇ ನಿಮಿಷ ಶಿವಲಿಂಗೇಗೌಡರು, ಆ ಫೈಲ್ ಎಷ್ಟು ಸಲ ಓಡಾಡದೆ ಅಂತ ಲೆಕ್ಕ ಮಾಡಿಸ್ರಿ. ನಮ್ಮ ಮುನ್ಸಿಪಾಲ್ಟಿ ಕಮಿಷನರು ಡಿಸಿ ಆಫೀಸಿಗೆ ಎಷ್ಟು ಸಲ ಹೋಗ್ಬೇಕು, ಡಿಸಿ ಆಫೀಸಿಂದ ಬೆಂಗಳೂರಿಗೆ ಎಷ್ಟು ಸಲ ಅಡ್ಡಾಡಬೇಕು, ಬೆಂಗಳೂರಲ್ಲಿ ನಿಮ್ದೆಲ್ಲ ಇದೆಯಲ್ಲ ಯಾವ್ಯಾವ ಆಫೀಸು ಅಂತ, ಆ ಫೈಲ್ ಮತ್ತೆ ಡಿಸಿ ಆಫೀಸು ಕಮಿ ನಮ್ಮ ಮುನ್ಸಿಪಾಲ್ಟಿ ಎಷ್ಟೆಷ್ಟು ಸಲ ಅಡ್ಡಾಡ್ತದೆ, ಯಾಕೆ ಅಡ್ಡಾಡಬೇಕು ಅಷ್ಟು ಸಲ? ಎಲ್ಲವೂ ನಿಯಮಾವಳಿಗಳ ಪ್ರಕಾರ ಇದ್ರೂ ಒಂದು ಕೊಕೆ ಹಾಕಿ ಕಳಿಸ್ತಾರಲ್ಲಿ ಬೆಂಗಳೂರಿನಲ್ಲಿ, ನಿಮ್ಮ ಅಲ್ಲಿ ಕೂತವ್ರಲ್ಸಿ ಡೈರೆಕ್ಟರೇಟ್ ಆಫೀಸ್ನಲ್ಲಿ. ಅಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ ನಾಗರಾಜ್ ಅವರು, ಸಚಿವರು ತಾವು, ನಿಮ್ಗೆ ಗೊತ್ತಾಗೋದಿಲ್ಲ, ನಿಮ್ ಗಮನಕ್ಕೆ ಬರುವುದಿಲ್ಲ. ಇದು ಅಲ್ಲಿ ಕೆಳ ಹಂತದಲ್ಲಿ ಎಲ್ಲ ನಡೀತಿರ್ತದೆ, ಮಾಡ್ತಿರ್ತಾರೆ. ನಾನು ಒಂದು ಬಹಳ ಗಂಭೀರವಾಗಿ ನನ್ನ ನೋಡ್ರಿ, ನಾನು ಆರನೇ ಸಲ ಶಾಸಕನಾಗಿ ಇವತ್ತು ಈ ಸ್ಥಾನದಲ್ಲಿ ಇದ್ದೇನೆ. ನಾನು ನನ್ನ ಗಂಭೀರವಾಗಿ ಒಂದು ಹೇಳ್ತೀನಿ, ಸ್ಥಳೀಯ ಸಂಸ್ಥೆಗಳು, ಪುರಸಭೆ, ಪಟ್ಟಣ ಪಂಚಾಯಿತಿಗಳು, ನಗರಸಭೆಗಳು, ಇದು ಆಡಳಿತದಲ್ಲಿ ಯಾವ ಹಿಡಿತ ಇಲ್ಲ ಅನ್ನೋ ಸ್ಥಿತಿ ಹೋಗಿದೆ. ನಾನು ಈ ಸ್ಥಳೀಯ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳು, ನಿಜವಾಗಿ ನೀವು ಯಾರಾದರೂ ಗಂಭೀರವಾಗಿ ಅದನ್ನು ಗಮನಿಸಲಿಲ್ಲ ಅಂದ್ರೆ, ಅಲ್ಲಿ ಲಕ್ಷಾಂತರ ಜನಕ್ಕೆ ನಗರ ಪ್ರದೇಶದಲ್ಲಿ ಜನ ಕಷ್ಟಪಡ್ತಾ ಯಾವ್ಯಾವ ರೀತಿ ಕಷ್ಟಪಡ್ತಿದ್ದಾರೆ ಅಂತ ಅನುಭವಿಸ್ತಿದ್ದೀವಿ. ಆ ಈ ಸೊತ್ತಿನ ನೋಡಿದ್ರೆ ಅದು ಬಗೆ ಹರಿವಲ್ದು. ನಾನು ಹೀಗೆ ಮಾತಾಡಿದ್ರೆ ಉದಕ್ಕೆ ಮಾತಾಡಬೇಕಾಗತ್ತೆ. ಆದ್ರೆ ಸರ್ಕಾರಕ್ಕೆ ನಾನು, ತಾವು ನಾಗರಾಜ್ ಅವರು ಸಚಿವರಿದ್ದೀರಿ, ಬಸವರಾಜ್ ಅವರು ಇದ್ದೀರಿ, ಹಿರಿಯ ಸಚಿವರುಗಳು ತಾವುಗಳು ಇದ್ದೀರಿ, ಇದನ್ನು ಗಂಭೀರವಾಗಿ ಗಮನಿಸಿ ತಾವುಗಳು ನೋಡದೆ ಹೋದ್ರೆ ನಗರ ಪ್ರದೇಶದ ಆಡಳಿತ ಅನ್ನುವಂಥದ್ದು ನಿಜವಾಗಿ ಅದು ಕೈ ತಪ್ಪತಾ ಇದೆ. ಅವರಲ್ಲಿ ಪಾಪ ಮುನ್ಸಿಪಾಲಿಟಿ ಮೆಂಬರ್ಸ್ ಅವರು ಏನು ಸ್ಥಿತಿ ಆಗಿದೆ ಅಲ್ಲಿ. ನಾನು ಕಳೆದ ಅಧಿವೇಶನದಲ್ಲೂ ಇಷ್ಟೇ ಗಂಭೀರವಾಗಿ ಈ ವಿಷಯಗಳ ಬಗ್ಗೆ ಹೇಳಿದ್ದೀನಿ, ಆದ್ರೂ ಏನು ಆಗ್ತಾ ಇಲ್ಲ. ಆಟಕ್ಕೆ ಮಾಡಬೇಕು ಅನ್ನುವಂತಹ ಇಚ್ಛಾಶಕ್ತಿ ಮತ್ತು ಕಾರ್ಯದರ್ಶಿಗಳಲ್ಲಿ ಕಾಣಬೇಕಲ್ಲ. ಅಧ್ಯಕ್ಷ, ನಿಮ್ದೇ ಈ ಪರಿಸ್ಥಿತಿ ಆದ್ರೆ ಶಾಸಕರ ಪರಿಸ್ಥಿತಿ. ಅಧ್ಯಕ್ಷ ಅಧ್ಯಕ್ಷರೇ, ನಮ್ದು ನಂಜನಗೂಡದು ಕೂಡ ಇದೆ. ಈಶ್ವರಪ್ಪ ನೇರು ನೇತೃತ್ವದಲ್ಲಿ ಸಬ್ ಕಮಿಟಿ ಆಗಿದೆ, ಎರಡು ಸಭೆಗಳು ಮಾಡಿದೀವಿ. ಮಾನ್ಯ ಕಾನೂನು, ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಇರುವಾಗ ಸಬ್ ಕಮಿಟಿ ಮಾಡಿ ಒಂದು ವರ್ಷ ಆಯ್ತು, ಒಂದು ವರ್ಷಕ್ಕೆ ಬಂತು ಆ ಸಬ್ ಕಮಿಟಿ. ಲಕ್ಷಾಂತರ ಜನ ಬೋರ್ಡ್ ಬಂದಂತ ಸಮಸ್ಯೆಗಳ ಬಗ್ಗೆ ಸರ್ಕಾರ